ಭಕ್ತರಿಗಾಗಿ ದೇವತೆಗಳು ವಿವಿಧ ರೂಪದಲ್ಲಿ ವಿವಿಧ ಪ್ರದೇಶದಲ್ಲಿ ನೆಲೆಸಿ ದುಷ್ಟಶಕ್ತಿಗಳಿಂದ ಕಾಪಾಡಿ ರಕ್ಷಣೆಯನ್ನ ನೀಡುತ್ತಾ ಇರುತ್ತಾರೆ ಹಾಗೆಯೇ ಭಕ್ತರಿಗಾಗಿ ಬೆಟ್ಟದ ಮೇಲೆ ನೆಲೆಸಿದ್ದಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಈ ದೇವಾಲಯವನ್ನ ಚಿಕ್ಕ ತಿರುಪತಿ ಅಥವಾ ಮನ್ಯಂಕೊಂಡ ಅಂತ ಕೂಡ ಕರೀತಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯು ತನ್ನ ಭಕ್ತರನ್ನ ದುಷ್ಟಶಕ್ತಿಗಳಿಂದ ಕಾಪಾಡೋದಕ್ಕೆ ಕೆಲವು ಪ್ರದೇಶದಲ್ಲಿ ನೆಲೆಸಿದ್ದಾರೆ ಅಂತಹ ಪ್ರದೇಶಗಳಲ್ಲಿ ಒಂದು ಮನ್ಯಕೊಂಡ ಇದನ್ನ ಎರಡನೇ ತಿರುಪತಿ ಅಂತ ಸಹ ಕರೀತಾರೆ ತಿರುಪತಿಯಲ್ಲಿನ ಸ್ವಾಮಿಯನ್ನ ನೋಡೋದಕ್ಕೆ ಆಗದೇ ಇರುವವರು ಈ ದೇವಾಲಯದಲ್ಲಿ ದರ್ಶನವನ್ನ ಪಡಿಬೋದು ಈ ಕ್ಷೇತ್ರ ತೆಲಂಗಾಣ ರಾಜ್ಯದ ಮೆಹಬೂಬ್ ನಗರದಿಂದ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿದೆ ಸಿದ್ದರು ಮುನಿಗಳು ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಿದ್ರಿಂದ ಇದನ್ನ ಮುನಿಗಳ ಕೊಂಡ ಅಂತ ಕೂಡ ಕರೀತಾರೆ ತದನಂತರ ಅರಣ್ಯ ಪ್ರದೇಶಗಳಿಂದ ಆವೃತಗೊಂಡಿದ್ರಿಂದ ಮನ್ಯಕೊಂಡ ಅಂತ ಹೆಸರು ಬಂತು ಇನ್ನು ಕೇಶವಯ್ಯ ಎಂಬ ಮುನಿ ಮಲಗಿರುವ ಸಮಯದಲ್ಲಿ ಶ್ರೀನಿವಾಸ ಸ್ವಾಮಿಯು ಕನಸಿನಲ್ಲಿ ಕಾಣಿಸಿ ಕೃಷ್ಣಾ ನದಿ ತೀರದಲ್ಲಿ ಮುನಿಗಳ ಕೊಂಡದಲ್ಲಿ ಸ್ವಯಂಭುವಾಗಿ ನೆಲೆಸುತ್ತೇನೆ ಅಂತ ಹೇಳ್ತಾರೆ ಆ ನಂತರ ಕೇಶವಯ್ಯ ಈ ಪ್ರದೇಶಕ್ಕೆ ತೆರಳಿ ಸ್ವಾಮಿಗೆ ಪೂಜೆಗಳನ್ನ ಮಾಡುವುದನ್ನ ಪ್ರಾರಂಭ ಮಾಡಿದಂತೆ ಇದು ಒಂದು ಕಥೆಯಾದ್ರೆ ಮತ್ತೊಂದು ಕಥೆಯ ಪ್ರಕಾರ ಒಬ್ಬ ವೃದ್ಧೆ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರುವಾಗ ಆಕೆಗೆ ನಡೆಯೋದಕ್ಕೆ ಸಾಧ್ಯವಾಗದೆ ಸ್ವಾಮಿಯನ್ನ ನೆನೆಯುತ್ತಾಳೆ ಸ್ವಾಮಿ ನಿನ್ನನ್ನ ಕಾಣೋದಕ್ಕೆ ಅಷ್ಟು ದೂರ ಬರೋದಕ್ಕೆ ನನ್ನಲ್ಲಿ ಶಕ್ತಿ ಕುಂದಿ ಹೋಗಿದೆ ಹಾಗಾಗಿ ಸಮೀಪದಲ್ಲಿಯೇ ದರ್ಶನ ಮಾಡುವಂತೆ ತಂದೆಯನ್ನ ಕೇಳಿಕೊಳ್ತಾಳೆ ಹೀಗಾಗಿಯೇ ಸ್ವಾಮಿ ಸ್ವಯಂಭುವಾಗಿ ನೆಲೆಸಿದ್ದಾನೆ ಅಂತ ಹೇಳಲಾಗುತ್ತೆ ಇಲ್ಲಿ ಸ್ವಾಮಿ ಆದಿಶೇಷನ ಮೇಲೆ ನೀರಿನಲ್ಲಿ ಲಕ್ಷ್ಮಿ ಸಮೇತನಾಗಿ ನೆಲೆಸಿದ್ದಾರೆ ತಿರುಮಲದಲ್ಲಿ ಸ್ವಾಮಿಗೆ ಕಾಲ್ನಡಿಗೆ ಮಾರ್ಗದಿಂದ ಹೇಗೆ ಕೆಲವರು ಸಾಗುತ್ತಾರೋ ಹಾಗೆಯೇ ಈ ದೇವಾಲಯಕ್ಕೂ ಮೆಟ್ಟಿಲುಗಳ ಮೂಲಕ ಹೋಗಬಹುದು ಇನ್ನು ಯಾವುದೇ ಶಿಲ್ಪಗಳು ಕೆತ್ತನೆ ಮಾಡದೆಯೇ ಸ್ವಾಮಿ ಈ ದೇವಾಲಯದಲ್ಲಿ ಸ್ವಯಂಭುವಾಗಿ ನೆಲೆಸಿದ್ದಾರೆ ಹಾಗೆಯೇ ಇಲ್ಲಿನ ಕೊಳವನ್ನು ಕೂಡ ಯಾರೂ ಕೂಡ ನಿರ್ಮಾಣ ಮಾಡಿಲ್ಲ ಇದೇ ಈ ದೇವಾಲಯದ ವಿಶೇಷ ಕೆಲವು ವರ್ಷಗಳ ನಂತರ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಿದ್ದಾರೆ ಇಲ್ಲಿನ ಸ್ವಾಮಿಯನ್ನ ಭಕ್ತಿ ಶ್ರದ್ಧೆಯಿಂದ ದರ್ಶನ ಮಾಡಿ ಆರಾಧನೆ ಮಾಡಿದರೆ ಕೋರಿಕೆಗಳನ್ನು ನೆರವೇರಿಸುತ್ತಾರಂತೆ ಇದು ಭಕ್ತರ ಪ್ರಬಲವಾದ ನಂಬಿಕೆಯಾಗಿದೆ ಒಂದು ಕಾಲದಲ್ಲಿ ಮುನಿಗಳು ಸಿದ್ಧರು ಈ ಪ್ರದೇಶದಲ್ಲಿ ತಪಸ್ಸು ಮಾಡಿದ ಪುಣ್ಯಭೂಮಿಯಾಗಿದೆ ಶ್ರೀನಿವಾಸ ಸ್ವಾಮಿ ಕನಸಿನಲ್ಲಿ ಕಾಣಿಸಿ ಸ್ವಯಂಭುವಾಗಿ ನೆಲೆಸಿರುವ ಪವಿತ್ರ ಸ್ಥಳವಿದು